ನಮಸ್ಕಾರ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಹೆಲ್ದಿಯಾದಂಥ ಒಂದು ಪರೋಟಾನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂತಂದರೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಹಾಕಿ ಮಾಡುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮೊಸರು ಹಾಗೂ ಉಪ್ಪಿನಕಾಯಿ ಜೊತೆ, ಇಲ್ಲ ಅವರು ಇಷ್ಟಪಡುವಂಥ ಟೊಮೆಟೊ ಸಾಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಮಕ್ಕಳಂತೂ ಎಂಜಾಯ್ ಮಾಡ್ತಾ ತಿಂತಾರೆ. ಸಾಮಾನ್ಯವಾಗಿ ಮಕ್ಕಳು ತರಕಾರಿ ತಿನ್ನೋಕ್ಕೆ ಕಷ್ಟಪಡ್ತಾರೆ, ಅಂಥದ್ರಲ್ಲಿ ನಾವು ಈ ಥರ ಐಡಿಯಾಸ್ ಮಾಡಿ ಮಾಡಿಕೊಡೋದ್ರಿಂದ ಅವರು ಖುಷಿಪಟ್ಟು ತಿಂತಾರೆ, ನಮಗೂ ಒಂದು ಸಮಾಧಾನ, ನಾವು ಅವ್ರಿಗೆ ಹೆಲ್ದಿ ಫುಡ್ ಕೊಟ್ಟಿದ್ದೀವಿ ಅನ್ನೋ ಒಂದು ಖುಷಿ. ನಾನೀಗ ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಜೀರಿಗೆ ಸಾಸಿವೆನ ಹುರ್ಕೊಂಡು ಅದಕ್ಕೆ ತುರಿದಿಟ್ಕೊಂಡಿರುವಂಥ ಕ್ಯಾಬೇಜು ಕ್ಯಾರೆಟು ಮತ್ತು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಚಾನಲ್ಲು ಸಬ್ಸ್ಕ್ರಿಪ್ಷನ್ನು ಫ್ರೀ ಆಗಿರುತ್ತೆ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಕಮೆಂಟ್ ಮಾಡಿದ್ರೆ ನನಗೆ ಒಂದು ಉತ್ಸಾಹ ಸಿಕ್ಕತ್ತೆ, ನಿಮ್ಮ ಪ್ರೋತ್ಸಾಹ ನನಗೆ ಸಿಕ್ಕಿ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು ಅಂತ ಖುಷಿಯಾಗುತ್ತೆ. ನಾನೀಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರು, ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಹುರ್ಕೊಳ್ತೀನಿ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಆ ವೆಜಿಟೇಬಲ್ಸ್ನಲ್ಲಿ ಮಿಕ್ಸ್ ಆಗಬೇಕು, ಹಾಗೆ ಹುರ್ಕೋಬೇಕು. ತುಂಬ ಬೇಯಿಸ್ಕೊಳ್ಳೋದೇನು ಬೇಡ. ನೋಡಿ, ಈಗ ನಾನು ಗೋಧಿ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಟಫ್ ಕೂಡ ಮಾಡ್ಬೋದು. ನೀರು ಹಾಕ್ದೇ ಫಸ್ಟು ಆ ಮಸಾಲೆ ಮತ್ತು ಗೋಧಿ ಹಿಟ್ಟನ್ನ ಹಾಗೆ ಕಲಸ್ಕೊಳ್ಳಿ, ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಯಾಕೆಂದರೆ ನೀರಿನ ಅಂಶ ವೆಜಿಟೇಬಲ್ಸಲ್ಲಿರುತ್ತೆ. ಸೊ ಹಾಗಾಗಿ ನೀವು ನೀರು ಹಾಕ್ಕೊಳ್ಳದೆ ಫಸ್ಟ್ ಕಲಸ್ಕೊಳ್ಳಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಕಲಸಿದ್ದಾಗಿದೆ, ಹಾಗೆ ಚಪಾತಿನ ಕೂಡ ತೀಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಯಾವ ಆಕಾರದಲ್ಲಿ ಬೇಕಾದರೂ, ಚೌಕಾಕಾರ ಆಗಿರ್ಬೋದು, ತ್ರಿಕೋನ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ತೀಡ್ಕೊಂಡ್ರೆ ಪರಾಟ ರೆಡಿಯಾಗುತ್ತೆ. ನಾನೀಗ ಚೌಕಾಕಾರದಲ್ಲಿ ಮಡ್ಚ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಈಗ ನೋಡಿ, ನಾನು ಚೌಕಾಕಾರದಲ್ಲಿ ತೀಡಿ ಆಲ್ರೆಡಿ ಹೆಂಚು ಮೇಲೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ, ಎರಡೂ ಕಡೆ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಬೆಳಗ್ಗೆ ತಿಂಡಿಗಾದರೂ ಆಗ್ಬೋದು, ಇಲ್ಲ ಬಾಕ್ಸ್ಗಾದರೂ, ಲಂಚ್ ಬಾಕ್ಸ್ಗಾದರೂ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ಡು ಮತ್ತು ಬೇಗನೆ ಆಗಿಬಿಡತ್ತೆ. ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು, ಕ್ಯಾಬೇಜ್ ಆಗಿರ್ಬೋದು ಮತ್ತು ಬೀಟ್ರೂಟ್ ಆಗಿರ್ಬೋದು, ಪಾಲಕ್ಕು, ತುಂಬ ಸುಮಾರು ವೆರೈಟಿ ಆಫ್ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡಿ ಈ ಥರ ಪರಾಟನ ಮಾಡಿಕೊಡ್ಬೋದು. ಇದು ಆಲ್ಮೋಸ್ಟ್ ಆಗಿದೆ. ಸೊ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಮೊಸರು ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಟೊಮೆಟೊ ಸಾಸ್ ಜೊತೆ ಕೂಡ ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದು ಹೆಲ್ದಿ ಅಲ್ಲ ಅಂತಾರಲ್ಲ, ಟೊಮೆಟೊ ಸಾಸು ಜಾಸ್ತಿ ಕೊಡೋದು ಬೇಡ. ಸೊ ಹಾಗಾಗಿ ಇದನ್ನು ಹಾಗೆ ಕೂಡ ತಿನ್ಬೋದು, ಯಾಕಂದರೆ ನಾವು ಎಲ್ಲ ಮಸಾಲೆಗಳನ್ನ ಹಾಕಿರ್ತೀವಲ್ಲ, ಹಾಗೆ ಕೂಡ ತಿನ್ಬೋದು. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ, ಎಷ್ಟು ಈಸಿಯಾಗಿ ಹೆಲ್ದಿಯಾದಂಥ ರೆಸಿಪಿ ಅದು. ಮಕ್ಕಳು ತುಂಬ ಇಷ್ಟಪಡುವಂಥ ಚಪಾತಿ ಆಗಿರ್ಬೋದು, ಪರಾಟ ಆಗಿರ್ಬೋದು ರೆಡಿ ಆಯಿತು. ನೋಡಿ, ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿ ಎರಡೂ ಕಡೆ ಕೆಂಪಿಗೆ ಬೇಯಿಸ್ಕೊಂಡ್ರೆ ನಮ್ಮ ಕ್ಯಾರೆಟ್ ಕ್ಯಾಬೇಜ್ ಪರೋಟ ರೆಡಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.